ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಆಲ್ರೆಡಿ ನಿನ್ನೆ ನೈಟ್ ಲೇಟಾಗಿ ನಿಮಗೆ ಚಾಯ್ಸ್ ಎಂಟ್ರಿದ್ದು ಲಿಂಕ್ನ ಜನರೇಟ್ ಮಾಡಿದ್ದಾರೆ. ಈಗ ಶುಲ್ಕ ಪಾವತಿ ಮಾಡಿ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆಗಬೇಕು. ಇಲ್ಲಿ ಬಹಳ ಕೇರ್ಫುಲ್ ಆಗಿರಿ, ರಿಯಾಲಿಟಿ ಸಾಕಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ದಯವಿಟ್ಟು ಬೇಗ ಡಿಸಿಷನ್ ತಗೋಬೇಡಿ, ವೆಯ್ಟ್ ಮಾಡಿ ನಿಮ್ಮ ಪೇರೆಂಟ್ಸ್ ಅದ ಡಿಸಿಷನ್ ತಗೊಳ್ಳಿ. ನೀವು ಯಾವ ಡಿಸಿಷನ್ ತಗೋಬೇಕು, ಸೀಟ್ನ ಹೋಲ್ಡ್ ಮಾಡೋದು ಬೇಡವ, ನೆಕ್ಸ್ಟ್ ರೌಂಡ್ಗೆ ಹೋಗೋದು ಬೇಡವಾ, ಈ ಸೀಕ್ರೆಟ್ ಸೀಟ್ನ ಪಡ್ಕೊಳ್ಳೋದು ಬೇಡವ ಅಂತ ಒಂದು ರೈಟ್ ಡಿಸಿಷನ್ ತಗೊಳ್ಳಿ. ಇನ್ನು ಕಾಲಾವಕಾಶ ಇದೆ, ನೀಟಾಗಿ ವೆಯ್ಟ್ ಮಾಡಿ. ಇನ್ ಕೇಸ್ ನೀವು ಹೋಲ್ಡ್ ಮಾಡಿ ಹೋಗ್ತೀರಾ ಅಂದರೆ, ಇನ್ ಕೇಸ್ ನೀವು ಸೀಕ್ರೆಟ್ ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಅಂದರೆ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅಲ್ಲಿ ಎಷ್ಟು ಫೀಸ್ ಇದೆ ಅಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ತರ್ಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಇನ್ ಕೇಸ್ ಹೈಯರ್ ಆರ್ಡರ್ ಆಪ್ಷನ್ ಅಥವಾ ನಿಮಗೆ ಬೇಕಾಗಿರೋ ಕಾಲೇಜ್ ಅಲಾಟ್ಮೆಂಟ್ ಆದರೆ ಈ ಹಿಂದೆ ಇರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದರೆ ಈ ಹಿಂದೆ ಇರೋ ಸೀಟ್ ಆಟೋಮೆಟಿಕಲಿ ಆ್ಯಡ್ ಆಗುತ್ತೆ. ಅದು ಪಾಸಿಬಿಲಿಟಿ ಇದೆ. ಇನ್ ಕೇಸ್ ಚಾಯ್ಸ್ ತ್ರೀ ಎಂಟ್ರಿ ಮಾಡಿದ್ರೆ ನೀವು ಹೊಸದಾಗಿ ಹೋಗ್ತೀರಾ, ಕೆ ಅವರು ನೋಟಿಫೈ ಮಾಡಿರೋ ಪ್ರಕಾರ ಹಳೆ ಈ ಹಿಂದೆ ಮಾಡಿದ್ದೆಲ್ಲ ಡಿಲೀಟ್ ಆಗುತ್ತೆ, ಹೊಸದಾಗಿ ನೀವು ಆ್ಯಡ್ ಮಾಡ್ಬೋದು ಅಂತ ಕೆ ಅವರು ನೋಟಿಫೈನ ಮಾಡಿದರು. ಅದು ನಿಮಗೆ ಗ್ಯಾಪ್ನಲ್ಲಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಏನಾಗಿದೆ ಅಂದರೆ ಫೀಸ್ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ. ಇದು ಯೂಸ್ವಲಿ ನಾನು ಈ ಹಿಂದೆ ನನ್ನ ವೀಡಿಯೋಸ್ ನೋಡ್ಕೊಂಡ್ರೆ ನನಗೆ ಗೊತ್ತಾಗಿರುತ್ತೆ, ಸಾಕಷ್ಟು ಫೀಸ್ಗಳು ಜಾಸ್ತಿ ಕೇಳ್ತಾರೆ ಅಂತ. ಖಾಸಗಿ ಕಾಲೇಜುಗಳಲ್ಲಿ ಅಲರ್ಟ್ ಆಗಿರಿ, ವಿದ್ಯಾರ್ಥಿಗಳೇ ನೀವು ಡಿಮ್ಯಾಂಡ್ ಮಾಡೇ ಮಾಡ್ತಾರೆ, ಕೇಳಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಸಾಕಷ್ಟು ಖಾಸಗಿ ಕಾಲೇಜುಗಳಲ್ಲಿ, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಫೀಸ್ನ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾರೆ, ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ, ಕೊಡಬೇಕಾಗುತ್ತೆ. ರೂಲ್ಸ್ ಪ್ರಕಾರ ಕಡಿಮೆ ಆಪ್ಷನ್ ಇದೆ, ಸ್ಕಿಲ್ ಫೀಸು, ಲ್ಯಾಬ್ ಫೀಸು, ಎಕ್ಸ್ಟ್ರಾ ಫೀಸು, ಯೂನಿವರ್ಸಿಟಿ ಫೀಸು, ಕಾಲೇಜ್ ಫೀಸು, ಯೂನಿಫಾರ್ಮ್ ಫೀಸು, ಆ ಫೀಸು, ಈ ಫೀಸು, ಎಲ್ಲ ಫೀಸ್ ಹೇಳಿ ನಿಮಗೆ ಜಾಸ್ತಿ ಫೀಸ್ನ ಡಿಮ್ಯಾಂಡ್ ಮಾಡ್ತಾರೆ. ಅದಕ್ಕೆ ಹೇಳೋದು, ಒಂದ್ಸಲ ನೀವು ಡಿಸಿಷನ್ ತಗೊಂಡು ಕಾಲೇಜ್ ಅವ್ರ ಜೊತೆ ಒಂದು ಕೇಳಿಕೊಂಡು ಎಷ್ಟು ಈ ರೀತಿ ಎಷ್ಟು ಫೀಸ್ ಆಗುತ್ತೆ ಅಂತ ಕೇಳಿಕೊಂಡು ಒಂದು ಒಳ್ಳೆ ಡಿಸಿಷನ್ಗೆ ಬನ್ನಿ. ಏಕಾಏಕಿ ಪಟ್ಟಂಥ ಒಂದು ಡಿಸಿಷನ್ಗೆ ಬರಬೇಡಿ, ವೆಯ್ಟ್ ಮಾಡಿ. ಟೈಮ್ ಇದೆ, ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿ. ನಿಮಗೆ ಲೇಟ್ ಆಗಿದೆ ಸ್ವಲ್ಪ ಆಪ್ಷನ್ ಎಂಟ್ರಿ, ಇದು ಲಿಂಕ್ ಬಿಡೋ ಸ್ವಲ್ಪ ಲೇಟ್ ಆಗಿದೆ, ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ, ಮತ್ತು ತರ್ಡ್ ರೌಂಡಿಗೆ ಹೋಗೋದು ಸೇಫ್ ಅಂತ ಅದನ್ನು ನೋಡಿ ಡಿಸಿಷನ್ ತಗೊಳ್ಳಿ. ಟಾಪ್ ಕಾಲೇಜಸ್ಗಳು ಆಲ್ಮೋಸ್ಟ್ ಫಿಲ್ ಆಗಿರ್ತವೆ, ಬಟ್ ನಿಮ್ಮ ಲಕ್ಕು ಹೇಳೋಕ್ಕಾಗೋದಿಲ್ಲ. ಕೆಲ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿದರೆ, ಕೆಲ ವಿದ್ಯಾರ್ಥಿಗಳು ಬಿಟ್ಕೊಟ್ಟಿದ್ರೆ, ಕೆಲ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಆ ನಿಟ್ಟಿನಲ್ಲಿ ತರ್ಡ್ ರೌಂಡು ಕೆಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆದರೂ ಆಗ್ಬೋದು. ಬಟ್ ನೀವು ಟಾಪ್ ಕಾಲೇಜಸ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ನಿಮಗೆ ಒಂದು ಮಿಡ್ ಲೆವೆಲ್ ಕಾಲೇಜ್ ಸಿಕ್ಕರೆ ಸಾಕು, ಒಂದು ರೇಂಜಿಗೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಹೋಲ್ಡ್ ಮಾಡಿ ಟ್ರೈ ಮಾಡ್ಬೋದು, ಅದು ಕೂಡ ಬೆಸ್ಟ್ ಆಪ್ಷನ್ ಅಂತೀನಿ. ಇಲ್ಲಿ ನಿಮಗೆ ಯಾವುದೇ ರೀತಿ ಲಾಸ್ ಆಗೋದಿಲ್ಲ ನೀವು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋದರೆ. ಬಟ್ ಏನಂದರೆ ನೀವು ಫೀಸ್ ಪೇಮೆಂಟ್ ಮುಂಚೆ ಮಾಡೋಕ್ಕಾಗುತ್ತೆ, ಅದೇನು ನೀವು ತಲೆ ಕೆಡಿಸ್ಕೋಬೇಡಿ, ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಎಕ್ಸ್ಟ್ರಾ ಫೀಸ್ನು ಕೇಳೋದಿಲ್ಲ, ನಿಮಗೆ ಆರಾಮಾಗಿ ಆಗುತ್ತೆ. ಒಟ್ಟಾರೆ ಡಿಸಿಷನ್ ತಗೊಳ್ಳಿ. ಇನ್ನು ಕೆಲ ವಿದ್ಯಾರ್ಥಿಗಳು ನಂಗೆ ಬೇಡಕ್ಕೆ ಬೇಡ, ಸೀಟಿನೇ ಬೇಡ ಅಂತಂದಿರ್ತೀರ, ಅವರು ಯೋಚನೆ ಮಾಡಿ ನಿಮಗೆ ಯಾವ ರೀತಿ ನೆಕ್ಸ್ಟ್ ಹೋಗ್ತಾ ಕಾಂಪಿಟೇಷನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ, ಏನು ಮಾಡೋದು ಡಿಸೈಡ್ ಮಾಡಿ. ತರ್ಡ್ ರೌಂಡ್ಗೆ ನಿಮಗೆ ಒಳ್ಳೆ ಆಪ್ಷನ್ ಇದೆ, ತರ್ಡ್ ರೌಂಡ್ಗೆ ಹೋಗಬೇಕಾಗುತ್ತೆ, ಅದು ಒಳ್ಳೆ ಚಾಯ್ಸ್ ಆಗಿರುತ್ತೆ. ಆದರೂ ಕೂಡ ಅಲ್ಲಿ ತರ್ಡ್ ರೌಂಡಲ್ಲಿ ನಿಮಗೆ ಒಳ್ಳೆ ಕೆಲಸ ಸಿಗ್ತದ್ರು ಕೂಡ ನೀವು ಹೋಲ್ಡ್ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು, ಒಂದು ಎಕ್ಸ್ಟ್ರಾ ಚಾನ್ಸ್ ಇದೆ, ಟ್ರೈ ಮಾಡ್ಬೋದು. ಕ್ಲಾಸಸ್ ಏನೂ ಮಿಸ್ ಆಗೋದಿಲ್ಲ, ಇನ್ನೇನು ಕ್ಲಾಸಸ್ ಕಮೆಂಟ್ಸ್ ಮಾಡಿದ್ದಾರೆ, ಬಟ್ ಏನೂ ಆಗೋದಿಲ್ಲ, ಕೆಲವೊಂದು ದಿನ ಬೇರೆ ಆದರೆ ಏನು ಬೇರೆ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ರೈಟ್ ಡಿಸಿಷನ್ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಯಾರನ್ನು ಇದು ಮಾಡೋಕೆ ಹೋಗ್ಬೇಡಿ, ಏನಂದರೆ ರಾಂಗ್ ಡಿಸಿಷನ್ ತಗೊಂಡು ಆಮೇಲೆ ಸಫರ್ ಪಡೋಕೆ ಹೋಗ್ಬೇಡಿ. ದಯವಿಟ್ಟು ಡಿಸಿಷನ್ ತಗೊಳ್ಳಿ. ಸುಮಾರು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲೇ ಅಡ್ಮಿಷನ್ ಆಗ್ತಾರೆ, ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾರೆ. ಇನ್ ಕೇಸ್ ಕೆಲ ವಿದ್ಯಾರ್ಥಿಗಳಿಗೆ ಅದೇ ಪ್ಲಸ್ ಪಾಯಿಂಟ್ ಆಗಿರ್ಬೋದು, ಥರ್ಡ್ ರೌಂಡಲ್ಲಿ ಕಾಂಪಿಟೇಟರ್ಸ್ ಕಡಿಮೆ ಇರೋ ಕಾರಣ ಅವರಿಗೆ ಒಂದು ಕಾಲೇಜ್ ಸಿಕ್ಕರೆ ಸಿಗ್ಬೋದು, ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜ್ ಸಿಗ್ಬೋದು. ಆ ರೀತಿ ಚಾನ್ಸಸ್ ಕೂಡ ಇದೆ, ಟಾಪ್ ಕಾಲೇಜಸ್ ಆಲ್ಮೋಸ್ಟ್ ಫಿಲ್ ಆಗಿರ್ತವೆ. ಯಾಕಂದರೆ ಒಳ್ಳೊಳ್ಳೆ ರ್ಯಾಂಕ್ ಪಡೆದಿರೋ ವಿದ್ಯಾರ್ಥಿಗಳಿಗೆ ಟಾಪ್ ಕಾಲೇಜಸ್ನೇ ಅವರು ಪ್ರಿಫರ್ ಮಾಡ್ತಾರೆ, ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಒಟ್ಟಾರೆ ಇದು ಲೈಫ್ ಮ್ಯಾಟರ್ ಆಗಿರುತ್ತೆ, ದಯವಿಟ್ಟು ಏಕಾಏಕಿ ನಿರ್ಧಾರಗಳನ್ನು ತಗೊಳ್ಕೋಬೇಡಿ. ಡಿಸ್ಕಸ್ ಮಾಡಿ ಏನು ಮಾಡೋದು ಕೇಳಿ, ಚಾಯ್ಸ್ ಯಾವ ಸೆಲೆಕ್ಟ್ ಮಾಡೋದು, ಹೋಲ್ಡ್ ಮಾಡೋದು, ವಿಥೌಟ್ ಹೋಲ್ಡ್ ಆಗೋದ, ಅಥವಾ ಸೆಕ್ಯೂರ್ ಸೀಟ್ ಓಕೆನ ಅಡ್ಮಿಷನ್ ಆಗೋದ. ಮತ್ತು ನೀವು ಫೀಸ್ ಅಲ್ಲಿ ನೀವು ಬರೀ ಸಿ ಟಿ ಫೀಸ್ ನೋಡ್ಕೊಂಡು ಓದ್ಕೋಬೇಡಿ, ನಿಮಗೆ ಕೆ ಎ ಫೀಸ್ ಎಷ್ಟು ಬರ್ತದೆ ಅದು ಮಾತ್ರ ನೀವು ನೋಡ್ಕೊ ಓದ್ಕೋಬೇಡಿ. ಎಕ್ಸ್ಟ್ರಾ ಫೀಸ್ ಕೂಡ ನಿಮಗೆ ಇನ್ಕ್ಲೂಡ್ ಆಗುತ್ತೆ, ನಾನು ಕೂಡ ಹೇಳಿದೆ ನಿಮಗೆ. ದಯವಿಟ್ಟು ಕಾಲೇಜ್ ಮ್ಯಾನೇಜ್ಮೆಂಟ್ನ ಅವ್ರನ್ನ ಕೇಳಿ, ನಮಗೊಂದು ಮಾಹಿತಿ ಬರುತ್ತೆ. ಬೇಕಾಬಿಟ್ಟು ಸ್ಕ್ಯಾಮ್ ಮಾಡಿದ್ದಾರೆ, ಬೇಕಾಬಿಟ್ಟು ಫೀಸ್ನ ಹಾಕೊಂಡಿರ್ತಾರೆ, ಇಷ್ಟ ಬಂದಷ್ಟು ಫೀಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ. ದಯವಿಟ್ಟು ಕೇರ್ಫುಲ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.